ಈಗಾಗಲೇ ಎರಡು ಸಾರಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸಾಗಿ ಹೋಗಿದೆ, ಅದು ಮತ್ತೆ ವಾಪಸ್ ಬಂದಿದೆ. ಅಂತಿಮವಾಗಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಮಾಡೋದಲ್ಲ, ನಾವು ಕಳಿಸೋದು ಅಷ್ಟೇ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ನಿರ್ಣಯ ತಗೋಬೇಕು ಅಷ್ಟೇ. ಅದೇ ಅದೇ ಹೇಳಿದ್ರಲ್ಲ, ಅಂತಿಮವಾಗಿ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಒಂದು ಸಂಸ್ಥೆ, ನನಗೆ ಸಂಸ್ಥೆ ಬಂದಿದ್ದೀನಿ, ಅವ್ರು ಮಾಡಬೇಕು. ನಾವೇನಾದರೂ ರಿಕ್ಮೆಂಡ್ ಮಾಡೋದು ಅಷ್ಟೇ. ಈಗಾಗಲೇ ಮಾಡಿದ್ದೀನಿ, ಮತ್ತೆ ವಾಪಸ್ ಬಂದಿದ್ದೀನಿ, ಮತ್ತೆ ಅದೇನು ಕೇಳಿದ್ರೆ ವಾಪಸ್ ಕಳಿಸ್ತೀವಿ ಅಷ್ಟೇ. ನೋಡ್ಬೇಕಾದ್ರಲ್ಲಿ ಏನಿದೆ, ಕೆಳ ಕೋರ್ಟ್ನಲ್ಲಿ ನಡಿಬೇಕಂತ ಆದೇಶ ಮಾಡಿದೆ, ಇನ್ನೂ ಹತ್ರ ಕಾಪಿ ಬಂದಿಲ್ಲ. ಬಂದ್ಮೇಲೆ ನೋಡ, ಇದ್ರೆ ಕಾನೂನು ಹೋರಾಟ ಮಾಡ್ತೀವಿ ಅಷ್ಟೇ. ಚರ್ಚೆಗಾಗಿತ್ತು, ಯಾರೋ ಲಾಯರ್ ಹಾಕಿದ್ರು, ಒಂದು ಕೋರ್ಟಲ್ಲಿ ರಿಜೆಕ್ಟ್ ಆಗಿತ್ತು ಅದು ಮುಂಚೆ, ಮತ್ತೆ ಅಪೀಲ್ ಮಾಡಿದ್ರು ಅವರು. ಹಾಂ, ಸೆಷನ್ ಅಲ್ಲಿ ಆದೇಶ ಇದೆ, ಬಂದು ಕೆಳ ಕೋರ್ಟ್ದಲ್ಲಿ ಅದು ರಿಜೆಕ್ಟ್ ಆಗಿತ್ತು, ಅಪೀಲ್ ಮಾಡಿದ್ರು ಅವರು. ಕಳೆದ ಬಾರಿ ಚುನಾವಣೆ ನೋಡೋಣ, ಏನು ಆದೇಶ ಮಾಡಿದೆ ನೋಡೋಣ. ಕಳೆದ ಬಾರಿ ಕೂಡ ಚುನಾವಣೆ ಸಂದರ್ಭದಲ್ಲಿ ಬೇರೆ ದಾರಿ ಇಲ್ಲ, ಕಾನೂನು ಹೋರಾಟ ಮಾಡಬೇಕು. ಅದೇ ಇದ್ರೆ ಸರ್, ಕಳೆದ ಬಾರಿ ಕೂಡ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ವಿವಾದ ಆಗಿತ್ತು, ಮತ್ತೆ ಅದನ್ನು ಕೆಲಸ ಏನು ಪ್ರಶ್ನೆ? ಅದು ನ್ಯಾಯಾಲಯದಲ್ಲಿ, ನ್ಯಾಯಾಲಯದಲ್ಲಿ ಅಷ್ಟೇ, ಅದು ಹೋರಾಟ ಅಷ್ಟೇ, ಅದು ಬಿಟ್ಟು ಹೊರಗಡೆ ಹೋರಾಟ ಇಲ್ಲ. ಇನ್ನೂ ಅಂತಿಮವಾಗಿ ಆಗಬೇಕು ಚರ್ಚೆ, ಇನ್ನೂ ರಾಜ್ಯ ಮಟ್ಟದ ನಾಯಕರ ಚರ್ಚೆ ಆದಾಗ ಅಂತಿಮ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ, ಕರ್ನಾಟಕ ತಕ್.